ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತಿನ ಕೆಇ ಅಪ್ಡೇಟ್ಸ್ಗಳು ಏನೆಲ್ಲ ಇದ್ದಾವೆ ಅಂತ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಅಲರಲ್ ಸೈನ್ಸ್ ಬಿ ಪಿ ಟಿ ಬಿ ಪಿ ಒ ರೆಗ್ಯುಲರ್ ಮತ್ತು ಲ್ಯಾಟ್ರ್ ಇಂಟರ್ವ್ಯೂ ವಿದ್ಯಾರ್ಥಿಗಳ ಒಂದು ಅಪ್ಡೇಟ್ ಇರುತ್ತೆ. ಇದರಲ್ಲಿ ಈಗಾಗಲೇ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡಿನ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ 1 ಗಂಟೆ ತನಕನೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲಾವಕಾಶ ಕೊಡಲಾಗಿತ್ತು. ಸೊ ಅದರ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. 1 ಗಂಟೆ ತನಕ, 1 1 2026 ತನಕ ನೀವು ಆಯ್ಕೆಗಳನ್ನು ಮಾಡ್ಕೋಬೋದು ಅಂತ ಮಾಪಪ್ ರೌಂಡ್ ಕೊನೆಯ ಸುತ್ತಿನ ರೆಗ್ಯುಲರ್ ವಿದ್ಯಾರ್ಥಿಗಳದ್ದು. ಅದರ ಜೊತೆಗೆ ಲ್ಯಾಟ್ರ್ ಎಂಟ್ರಿ ವಿದ್ಯಾರ್ಥಿಗಳು ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತಂದರೆ, ಲ್ಯಾಟ್ರ್ ಎಂಟ್ರಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಮಾಪಪ್ ಇದು ಸೆಕೆಂಡ್ ರೌಂಡ್ದ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಇವಾಗ ಸದ್ಯಕ್ಕೆ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಅಂತಲ್ಲ, ಒಂದಷ್ಟು ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಅದನ್ನು ಅಡ್ಮಿಷನ್ ಆಗಿಲ್ಲ, ಅವ್ರು ಹೋಗಿ ಕ್ಯಾನ್ಸಲ್ ಮಾಡಿಸಿದ್ರು. ಆದರೆ ಅವರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂಥೇಳಿ ನನಗೆ ವಾಟ್ಸಪ್ ಕೂಡ ಇನ್ಫಾರ್ಮ್ ಮಾಡಿದರು. ಬಟ್ ಏನಂತಂದರೆ, ನೀವು ಕೆಇಗೆ ಹೋಗಿ ಕೆಇಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ, ನಾನು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ನನಗೆ 2ನೇ ಸುತ್ತಿಗೆ ಅವಕಾಶ ಮಾಡಿಕೊಡಿ ಅಂತ ನೀವು ಹೇಳ್ಕೋಬೇಕಾಗತ್ತೆ. ಅವಾಗ ಮಾತ್ರ ಅದು ಓಪನ್ ಆಗುತ್ತೆ. ಯಾರೆಲ್ಲ ನೀವು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ, ಇನ್ವ್ಯಾಲಿಡ್ ಅಂತ ಬರ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳು ಕೆಇಗೆ ಹೋಗಿ ಇವತ್ತೇ ಹೋಗಿ ಅದನ್ನು ಫ್ರೀ ಮಾಡ್ಕೋಬೇಕಾಗತ್ತೆ. ಅದನ್ನು ಫ್ರೀ ಮಾಡಿಸ್ಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಜಾಸ್ತಿ ನಿಮ್ಮಲ್ಲಿ ಕಾಲಾವಕಾಶ ಇಲ್ಲ, ಅತಿ ಬೇಗನೆ ಆದಷ್ಟು ಬೇಗ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇದು ರೆಗ್ಯುಲರ್ ಮತ್ತು ಲ್ಯಾಟ್ರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಏನಂದರೆ ಇವತ್ತು ನಿನ್ನೆ ಮೊನ್ನೆ ಮತ್ತು ಇವತ್ತು ಬಿಟ್ಟಿರುವಂಥ ಒಂದು ಅಪ್ಡೇಟು. ಮುಂದೆ ಬರುವಂಥ ಅಪ್ಡೇಟ್ಗಳಿಗಾಗಿ ಕೂಡ ನಮ್ಮ ಚಾನಲ್ ನೀವು ನೋಡ್ತಾ ಇರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡೋದನ್ನು ಮರಿಬೇಡಿ.